ಸ್ನೇಹಿತರೆ, ತಮಗೆಲ್ಲರಿಗೂ ಚಾಲಿಕ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನವೋದಯ ಮ್ಯಾಥ್ಸ್ನಲ್ಲಿ ಬರುವಂತಹ ಮತ್ತೊಂದು ಸಮಸ್ಯೆಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪ್ರಾಬ್ಲಮ್ನ ನೋಡ್ತಾ ಇದ್ರಲ್ಲ, ಈ ಸಮಸ್ಯೆ, ಒಂದು ಶಾಲೆಯಲ್ಲಿ 72 ಜನ ಇರ್ತಾರೆ, 72 ವಿದ್ಯಾರ್ಥಿಗಳು, ಅದರಲ್ಲಿ 18 ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ. ಪಾಸ್ ಆದವರು ಶೇಕಡಾವಾರು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಪಾಸ್ ಆದವ್ರದ್ದು ಪರ್ಸೆಂಟೇಜ್ ಕಂಡುಹಿಡಬೇಕು. ಅಲ್ಲಿ ಕೊಟ್ಟರುದೇನು ಒಟ್ಟು ವಿದ್ಯಾರ್ಥಿಗಳು? ಒಟ್ಟು ವಿದ್ಯಾರ್ಥಿಗಳು ಅಂದರೆ 72. ಸೊ ಫೇಲ್ ಆದವರು 18. ಸೊ ಇದನ್ನು ಏನು ಮಾಡಿ, ಈಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 72, ಫೇಲ್ ಆದವರು 18 ಅಂದರೆ ಇದರಿಂದ ಇದನ್ನು ಕಳೆದ್ರೆ ಬರೋವಂಥ ಸಂಖ್ಯೆ ಪಾಸ್ ಆದವ್ರದ್ದು ಅಲ್ವಾ. 72 ಜನದಲ್ಲಿ 18 ಜನ ಫೇಲ್ ಆಗಿದ್ದಾರೆ ಅಂದರೆ ಉಳಿದವರೆಲ್ಲ ಪಾಸ್ ಆದವರು. ಸೊ ಪಾಸ್ ಆದವರು ಎಷ್ಟು? ಸೊ ಇಲ್ಲಿ 2 ಇದೆ, ಒಂದು ಈ ಕಡೆ ತೊಗೊಂಡು 12 18 ಅಂದರೆ 4, ಪ್ಲಸ್ ಇಲ್ಲಿ 6 ಇದೆ, 6ರಲ್ಲೊಂದು ಕಳೆದ್ರೆ 5, 54 ಜನ ಪಾಸ್ ಆದವರು. ಸೊ ಇದು ಅವರು ಪಾಸ್ ಆದವರು ಎಷ್ಟು ಅಂತ ಕೇಳಿದ್ರೆ ಇದು ಅದು ಶೇಕಡಾವಾರು ಕಂಡುಹಿಡಬೇಕು ನಾವೀಗ 54 ಅಂತ. ಶೇಕಡಾವಾರು ಕಂಡುಹಿಡಬೇಕು ಅಂದರೆ ಶೇಕಡಾವಾರು ಅಂದರೆ ಇಸ್ ನಥಿಂಗ್ ಬಟ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಕಂಡುಹಿಡಬೇಕು. ಈಗ ನಮಗೆ ಗೊತ್ತಾಯಿತು ಒಟ್ಟು ಎಷ್ಟು ಹುಡುಗರು ಇದ್ದಾರೆ, ಫೇಲ್ ಆದವರು ಎಷ್ಟು, ಪಾಸ್ ಆದವರು ಎಷ್ಟು ಅಂತ ಅಲ್ವಾ. ಸೊ ಈಗ ಇದನ್ನು ನಡೆಸ್ತೀನಿ ನಾನು. ಇಲ್ಲಿ ನಿಮ್ಗೆ ಗೊತ್ತಿದೆ ಇದು ಒಟ್ಟು ವಿದ್ಯಾರ್ಥಿಗಳು, ಫೇಲ್ ಆದವರು, ಇದು ಪಾಸ್ ಆದವರು. ಈಗ ಶೇಕಡಾವಾರು ಕಂಡಿರೋದು ಹೆಂಗೆ ಅಂದರೆ, 72 ವಿದ್ಯಾರ್ಥಿಗಳಲ್ಲಿ ಪಾಸ್ ಆಗಿರೋರು 54 ಜನ. ಶೇಕಡಾವಾರು ಕಂಡುಹಿಡಬೇಕು ಅಂದರೆ ಎಷ್ಟಕ್ಕೆ 100 ಜನಕ್ಕೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಇದು ಕಾಣಿದ್ರೆ ಇದೆ ಶೇಕಡಾವಾರು. ಇವಾಗ ಏನಾಗುತ್ತೆ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ ಹಿಂಗೆ. ಆವಾಗ 100 × 54 ಡಿವೈಡ್ ಬೈ 72 ಬರುತ್ತೆ. 100 × 54 ಅದನ್ನು 72 ಭಾಗಿಸ್ಬೇಕು. ಸೊ ಇಲ್ಲಿ ಮಕ್ಕಳೇ, ನೀವು ಎಷ್ಟು ಚೆನ್ನಾಗಿ ಮಗ್ಗಿ ಕಲ್ತಿರ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಇದನ್ನು ನಾವು ಈಗ 9 ಭಾಗಿಸ್ಬೋದು. ನೀವು 9 ನಮಗೆ ಗೊತ್ತಿಲ್ಲ ಅಂದರೆ 2 ಮಾಡ್ಕೊಂಡು ಬರಬೇಕಾಗತ್ತೆ, ಅದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಇವಾಗ ನಾನು 9 ಭಾಗಿಸ್ತಾ ಇದ್ದೀನಿ. 9 × 54 98 ಆಯ್ತಾ. ಈಗ ಮತ್ತೆ 4 ಮಾಡ್ತೀನಿ, 4 × 2 ಇದನ್ನು ಮಾಡೋಣ, 4 × 2 4 × 5 20 ಆಯ್ತಾ. ಈಗ 2 2 × 1 2 2 × 3 6. ಸೊ ಏನು ಉಳಿತು ಇದರಲ್ಲಿ, 25 ಇಲ್ಲಿದೆ, ಇಲ್ಲೇನಿಲ್ಲ, 8 × 3 ಇಲ್ಲಿದೆ. ಸೊ 25 × 3 = 75. 75% ಹುಡುಗರು ಪಾಸ್ ಆಗಿದ್ದಾರೆ. ನೋಡಿ ಸ್ನೇಹಿತರೆ, ಈ ಸಮಸ್ಯೆಯಲ್ಲಿ 72 ವಿದ್ಯಾರ್ಥಿಗಳಲ್ಲಿ 18 ಜನ ಫೇಲ್ ಆಗಿದ್ದಾರೆ, 74 ಜನ ಪಾಸ್ ಆಗಿದ್ದಾರೆ ಅಂದರೆ 54 ಜನ ಪರ್ಸೆಂಟೇಜ್ ಶೇಕಡಾವಾರು ಅಂದರೆ 75% ಆಗುತ್ತೆ. ತುಂಬ ಸಿಂಪಲ್ ಆಗಿದೆ, ಮನೇಲಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಮತ್ತಷ್ಟು ಪ್ರಾಬ್ಲಮ್ ಮುಂದೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ.